ಹಲೋ, ನಮಸ್ತೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KPSC ದ ಒಂದು ಹಲವಾರು ಪರೀಕ್ಷೆಗಳು ಈಗ ಅಪ್ಕಮಿಂಗ್ ನಡೆಯೋದಿದೆ. ಸೊ ಆ ಎಲ್ಲ ಪರೀಕ್ಷೆಗಳದ್ದು ಒಂದು ಎಕ್ಸಾಮ್ ಡೇಟ್ ಗೊಂದಲ ಈಗ ಶುರುವಾಗಿದೆ. ಮೊದಲನೇದಾಗಿ KAS ಪ್ರಿಲಿಮ್ಸ್ ಪರೀಕ್ಷೆ ಪೋಸ್ಟ್ಪೋನ್ ಆಗಬೇಕು ಆಗಬಾರ್ದು ಅನ್ನೋ ಈ ಎರಡು ಒಂದು ಗೊಂದಲಗಳು ಕೂಡ ಇವೆ. ಮೊದಲನೇದಾಗಿ ಯಾಕೆ ಆಗಬೇಕು ಅನ್ನೋದಾದರೆ 2019 ಒಂದು ಬ್ಯಾಚ್ನ ಕೋವಿಡ್ ಬ್ಯಾಚ್ನಲ್ಲಿ KAS ಬರೆದವ್ರಿಗೆ ಮತ್ತೊಂದು ಅವಕಾಶ, ಅಂದರೆ ಯಾರಿಗೆ ಅಲ್ಲಿ ಏಜ್ ಲಿಮಿಟ್ ಕ್ರಾಸ್ ಆಗಿದೆ, ಸೊ ಅವ್ರಿಗೆ ಮತ್ತೊಂದು ಅವಕಾಶವನ್ನು ಕೊಡಿಸೋದ್ರ ಕುರಿತಾಗಿ. ಸೊ ಇದರ ಬಗ್ಗೆ ಏನಾದರೂ ಸರ್ಕಾರ ನಿರ್ಧಾರ ಮಾಡಿ KPSC ಗೆ ಸೂಚನೆ ಕೊಟ್ಟರೆ ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಹೇಳಿದರು KPSC. ಅಧಿಕೃತವಾಗಿ ನಾವು ಸ್ವತಃ ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಸೊ ಹಾಗೆ July 7 ಮತ್ತು 21 ಈ ಎರಡು ದಿನಾಂಕಗಳಂದು ಕೂಡ ಬೇರೆ ಬೇರೆ ಎಕ್ಸಾಮ್ಗಳನ್ನು ಕೂಡ ಮಿಕ್ಸ್ ಆ್ಯಂಡ್ ಫಿಕ್ಸ್ ಆಗಿವೆ ಅಂತ ಹೇಳ್ಬೋದು. ಸೊ ಅಲ್ಲಿ ಅದೇ ದಿನಾಂಕದಂದು ಬೇರೆ ಬೇರೆ ಪರೀಕ್ಷೆಗಳು ಒಂದೇ ದಿನ ಇವೆ, ಎರಡೆರಡು ಪರೀಕ್ಷೆಗಳು. ಎಕ್ಸಾಂಪಲ್ಗೆ July 7 ಲ್ಯಾಂಡ್ ಸರ್ವೇರ್ HK ಎಕ್ಸಾಮ್ ಇದೆ, ಅವತ್ತೇ ಟೆಟ್ ಎಕ್ಸಾಮ್ ಕೂಡ ಇದೆ, ಅಂದರೆ UPSC ದು ಇನ್ನೊಂದು EPFO ದು PA ಎಕ್ಸಾಮ್ ಕೂಡ ಇದೆ. ಸೊ ಒಂದೇ ದಿನಾಂಕ July 7. ಆ್ಯಂಡ್ July 21 ಲ್ಯಾಂಡ್ ಸರ್ವೇರ್ದು ನಾನ್ HK ಎಕ್ಸಾಮ್ ಇದ್ದರೆ ಅವತ್ತೇ KAS ನ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಇದೆ. ಸೊ ಈಗ KAS ಪ್ರಿಲಿಮ್ಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಇಲ್ವೋ ಅನ್ನೋ ಒಂದು ಗೊಂದಲಕ್ಕೆ ಅಂತಿಮವಾದ ಕ್ಲಾರಿಟಿ ಏನು ಅಂದರೆ, KAS ಪ್ರಿಲಿಮ್ಸ್ ಎಕ್ಸಾಮ್ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗೋದಿಲ್ಲ. ಸೊ ಫೈನಲ್ ಅದೇ ದಿನಾಂಕದಿಂದ ನಡೆಯುತ್ತೆ, ಯಾಕಂದರೆ ಈಗ ಆಲ್ರೆಡಿ ಡೇಟ್ ಕೂಡ ಟೈಮ್ ಟೇಬಲ್ ಕೂಡ ಫಿಕ್ಸ್ ಆಗಿದೆ. ಸೊ ಅದಾದರೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಕತೆ ಏನು ಅನ್ನೋದಾದರೆ, ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ. ಸೊ ಎರಡು ಪರೀಕ್ಷೆಗಳು ಒಂದೇ ದಿನ ನಡೆಸೋದಿಲ್ಲ. ಈಗ ನೆಕ್ಸ್ಟ್ ವೀಕಲ್ಲಿ ಅದಕ್ಕೆ ಸಂಬಂಧಪಟ್ಟಾಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ ಮಾಡಿ ಒಂದು ಆದೇಶವನ್ನು ಹೊರಡಿಸುವಂಥ ಸಂಭವನೀಯತೆ ಇದೆ. ಸೊ ಆ ಕಾರಣಕ್ಕಾಗಿಯೇ ಇಲ್ಲಿ ಯಾರು KAS ಆಸ್ಪಿರೆಂಟ್ಸ್ಗಳು ಗೊಂದಲಕ್ಕೆ ಒಳಗಾಗಬೇಡಿ. ನಿಮ್ಮ ಒಂದು ಪೂರ್ವಭಾವಿ ಪರೀಕ್ಷೆ ಏನು ಡೇಟ್ ಇದೆ ಅದೇ ಡೇಟ್ನಂದು ನಡೆಯುತ್ತೆ, ಅದಂತೂ 100% ಫಿಕ್ಸ್. ಸೊ ನೋ ಡೇಟ್ ಪೋಸ್ಟ್ಪೋನ್ ಆಗುವಂಥದ್ದು ಯಾವುದೇ ಅವಕಾಶ ಇಲ್ಲ. ಸೊ ಇನ್ನಾದರೆ July 7 ಇರೋದು HK ಏನಿದೆ ಎಕ್ಸಾಮ್ ಇದೆ, ಸೊ ಲ್ಯಾಂಡ್ ಸರ್ವೇರ್ದು ಅವತ್ತೆ ಟೆಟ್ ಎಕ್ಸಾಮ್ ಕೂಡ ಇದೆ. ಸೊ ಅದರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಬಟ್ KAS ಪೂರ್ವಭಾವಿ ಪರೀಕ್ಷೆ ಮಾತ್ರ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗಲ್ಲ. ಎಸ್, ಇದು ಪೋಸ್ಟ್ಪೋನ್ ವಿಚಾರ ಅನ್ನೋದಕ್ಕಿಂತ ಒಂದು 2019 ಬ್ಯಾಚ್ನ ಒಂದು ಕೋವಿಡ್ ಟೈಮಲ್ಲಿ KAS ಪರೀಕ್ಷೆ ಬರೆದವರಿಗೆ ಮತ್ತೊಂದು ಅವಕಾಶ ಕೊಡಬೇಕು ಅನ್ನೋದು ತುಂಬ ಜನರ ಒಂದು ಆಕಾಂಕ್ಷೆ ಇತ್ತು. ಸೊ ಇಲ್ಲಿ ಸರ್ಕಾರದ ನಿರ್ಧಾರವೇ ಅಂತಿಮವಾಗುತ್ತೆ. ಸೊ KPSC ಗೆ ಅವರು ಸೂಚನೆ ಕೊಟ್ಟರೆ ಅದನ್ನು ಅವರು ಎಕ್ಸ್ಟೆಂಡ್ ಮಾಡ್ತಾರೆ. ಬಟ್ ಇಲ್ಲಿವರೆಗೂ ಆ ರೀತಿ ಯಾವುದೇ ಒಂದು ಸೂಚನೆ ಅಥವಾ ಇನ್ಯಾವುದೇ ವಿಚಾರಗಳು ಬಂದಿಲ್ಲ. ಆ ಕಾರಣಕ್ಕಾಗಿ ಪೋಸ್ಟ್ಪೋನ್ ಆಗುವಂಥ ಸಂಭವನೀಯತೆ ತುಂಬ ಕಡಿಮೆ ಇದೆ, ತುಂಬ ಅಂದರೆ ತುಂಬ ಕಡಿಮೆ. ಸೊ ಆಗಲ್ಲ. ನೀವು ಕ್ಲಿಯರಾಗಿ ಒಂದು ವಿಷಯವನ್ನು ನೆನಪಲ್ಲಿಟ್ಕೊಳ್ಳಿ, ಏನು ಪರೀಕ್ಷೆ ಇದೆ, ಸೊ ಅದರ ಒಂದು ಪ್ರಿಪ್ರೇಷನ್ ಹೆಂಗೆ ನಡೀತಾ ಇದೆ ಆ್ಯಸ್ ಇಟ್ ಈಸ್ ನೀವು ಮಾಡ್ಕೊಂಡು ಹೋಗಿ. ಪೋಸ್ಟ್ಪೋನ್ ಆಗೋದು ಬಿಡೋದು ಅದರ ವಿಚಾರವನ್ನು ನೀವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಿಬಿಡಿ, ಅದು ಆಗೋದಿಲ್ಲ. ಲ್ಯಾಂಡ್ ಸರ್ವೇರ್ದು ಎಕ್ಸಾಮ್ ಮಾತ್ರ 100% ಪೋಸ್ಟ್ಪೋನ್ ಆಗುತ್ತೆ. ಕಾರಣ ಎರಡೂ ಪರೀಕ್ಷೆಗಳು ಒಂದೇ ದಿನ ನಡೆಸಿದರೂ ಕೂಡ ಇಲ್ಲಿ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತೆ. ಯಾಕಂದರೆ ಕೆಲವರು ಎರಡೂ ಪರೀಕ್ಷೆಗಳನ್ನು ಬರೆಯುವಂಥವ್ರು ಕೂಡ ಇದ್ದಾರೆ. ಸೊ ಆ ಕಾರಣಕ್ಕಾಗಿ KPSC ಒಂದು ಅಂತಿಮ ನಿರ್ಧಾರ ನೆಕ್ಸ್ಟ್ ವೀಕಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಕುರಿತು ಪ್ರಕಟ ಆಗುತ್ತೆ. ಬಟ್ KPSC ಪ್ರಿಲಿಮ್ಸ್ ಕುರಿತು ಯಾವುದೇ ಇಲ್ಲ, ಇದೇ ಫೈನಲ್ ಡಿಸಿಷನ್. ಸೊ ಯಾರು ಕೂಡ ಗೊಂದಲಕ್ಕೆ ಒಳಗಾಗಬೇಡಿ. ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಇನ್ನೂ ಏನಾದರೂ ಅಪ್ಡೇಟ್ಸ್ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾರಿಗೆ ಏನೂ ಡೌಟ್ ಇದೆ ಸೊ ನಾನು ತಿಳಿಸ್ತೀನಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.